ಹಾಯ್ ಫ್ರೆಂಡ್ಸ್, ದರ್ಶನ್ ಅವರ ಮತ್ತಷ್ಟು ವಿಡಿಯೋ ಸಿಗ್ತಾ ಇದೆ. ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಡಿ ಬಾಸ್ ದರ್ಶನ್ನು. ಸೊ ವಿಶೇಷ ಏನಪ್ಪ ಅಂದರೆ, ನೀವು ಬೆಳಗ್ಗೆ ಅಷ್ಟೇ ನೋಡಿದ್ರಿ, ದರ್ಶನ್ ಅವರು ಜೋಡೆತ್ತಿಗಳ ಜೊತೆ ನಿಂತ್ಕೊಂಡಿದ್ರು, ಫೋಸ್ ಕೊಟ್ಟಿದ್ರು, ನಿಂತ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡು ಜೋಡೆತ್ತಿಗಳನ್ನ ರೆಡಿ ಮಾಡ್ತಾಯಿದ್ರು. ಇದೀಗ ಆ ಜೋಡೆತ್ತಿಗಳನ್ನು ಎತ್ತಿನ ಗಾಡಿ ಕಟ್ಟಿ ತಾವೇ ಎತ್ತಿನ ಗಾಡಿಯನ್ನು ಓಡಿಸ್ತಾ ಇದ್ದಾರೆ, ಎತ್ತಿನ ಗಾಡಿ ಸವಾರಿ ಹೊರಟಿದ್ದಾರೆ. ನೋಡ್ತಾ ಇದ್ದೀರ ಆ ದೃಶ್ಯಗಳಲ್ಲಿ, ಸ್ವಲ್ಪೇ ಸ್ವಲ್ಪ ದೃಶ್ಯಗಳು ಸಿಕ್ಕಿದ್ದಾವೆ, ಒಂದು 30 ಸೆಕೆಂಡ್ ದೃಶ್ಯ ಮಾತ್ರ ಸಿಕ್ಕಿದೆ. ಸೊ ನಿಮಗೆ ಆ ದೃಶ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ತನ್ನ ಆಪ್ತರು ತಮ್ಮ ಸ್ನೇಹಿತರ ಜೊತೆ ಎತ್ತಿನ ಗಾಡಿಯಲ್ಲಿ ಸವಾರಿ ಹೊರಟಿದ್ದಾರೆ ತಮ್ಮ ಫಾರ್ಮ್ ಹೌಸ್ನಲ್ಲಿ, ಅವರೇ ಎತ್ತಿನ ಗಾಡಿಯನ್ನು ಓಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರ ನೀವು, ಕೆಲವೊಂದಿಷ್ಟು ಫೋಟೋಗಳು ಕೂಡ ಸಿಕ್ಕಿದ್ದಾವೆ, ಆ ಫೋಟೋಗಳು ನೋಡ್ತಾ ಇದ್ದೀರಾ, ಜೊತೆಗೆ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ದರ್ಶನ್ ಅವರ ಸಂಕ್ರಾಂತಿ ಸೆಲೆಬ್ರೇಷನ್ ಮೋಡ್ ಇದು. ಸೊ ಅವರ ಆಪ್ತರು ಮತ್ತು ಅಲ್ಲಿನ ಸ್ಥಳೀಯ ಜನ ನೋಡ್ತಾ ಇದ್ದಾರೆ, ದರ್ಶನ್ ಅವರು ಎತ್ತಿನ ಗಾಡಿ ಓಡಿಸ್ತಾ ಇದ್ದಾರೆ, ಈ ಥರ ಯಾವ ಥರ ಓಡಿಸ್ತಾ ಇದ್ದಾರಪ್ಪ ಅಂತ. ಸೊ ತುಂಬ ಖುಷಿಯಾಗಿ ಒಂದು ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನಷ್ಟು ದೃಶ್ಯಗಳು ಸಿಗುತ್ತೆ ಸಂಜೆ ಅಥವಾ ನಾಳೆ ವೇಳೆಗೆ. ಯಾವುದೇ ವಿಡಿಯೋ ಬಂದರೂ ಫೋಟೋ ಬಂದರೂ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ದರ್ಶನ್ ಅವರ ಸಂಕ್ರಾಂತಿ ಸೆಲೆಬ್ರೇಷನ್ ಏನೇ ಬಂದರೂ ಕೂಡ ರೈಸಿಂಗ್ ಕನ್ನಡದಲ್ಲಿ ನೋಡ್ಬೋದು ನೀವು. ಸೊ ಆ ಎತ್ತಿನ ಬಂಡಿಗೂ ಕೂಡ ಡೆಕೋರೇಷನ್ ಮಾಡಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿದೆ ಅದು ಎತ್ತಿನ ಗಾಡಿ. ಸೊ ಎರಡು ಜೋಡತ್ತಿಗಳನ್ನು ಎತ್ತಿನ ಬಂಡಿಗೆ ಕಟ್ಟಿ ತಾವೇ ಸವಾರಿ ನೋಡಿದ್ದಾರೆ, ಏಯ್ ಏಯ್ ಅಂತ. ಚೆನ್ನಾಗಿದೆ ಅಂತಾರೆ ವಿಜಲ್. ವರ್ಷಕ್ಕೊಂದ್ಸಲ ಸಿಗೋಂಥ ದೃಶ್ಯಗಳಿವು ನೋಡಿ, ಎಂಜಾಯ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ರೈಸಿಂಗ್ ಕನ್ನಡ ನೋಡ್ತಾಯಿರಿ. ಥ್ಯಾಂಕ್ ಯು.